ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ಕನ್ನಡ ಟೆಕ್ ಎರಡ್ ಯೂಟ್ಯೂಬ್ ಚಾನಲ್. ನಮ್ಮ ಒಂದು ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ತುಂಬ ಜನರಿಗೆ ಒಂದು ಪ್ರಾಬ್ಲಮ್ ನೀಡ್ತಿದೆ. ಏನಪ್ಪ ಪ್ರಾಬ್ಲಮ್ ಹೇಳ್ಬೇಕ, ಅವರೊಂದು ಯೂಟ್ಯೂಬ್ ಚಾನಲ್ ಮೋನಟೈಸೇಷನ್ ಅಪೀಲ್ ಮಾಡ್ತಾರೆ. ಅಪೀಲ್ ಮಾಡಿದ ತಕ್ಷಣ ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಈ ಒಂದು ಪ್ರಾಬ್ಲಮ್ ನೀಡ್ತಿದೆ. ಏನಪ್ಪ ಪ್ರಾಬ್ಲಮ್ ಅಂದ್ರೆ ರಿವ್ಯೂಸ್ ಕಂಟೆಂಟು ಮತ್ತು ಅದ್ರ ಜೊತೆಗೆ ರಿಪೀಟೆಡ್ ಕಂಟೆಂಟು ಮತ್ತು ಅದ್ರ ಜೊತೆಗೆ ವೈಲೇಷನ್ ಯೂಟ್ಯೂಬ್ ಮೋನಟೈಸೇಷನ್ ಪಾಲಿಸಿ ಅಂತ. ಈ ರೀತಿ ಕೆಲವೊಂದಷ್ಟು ಪಾಲಿಸಿ ಬರೋದಂದ್ರೆ ಅವರೊಂದು ಮೋನಟೈಸೇಷನ್ ರಿಜೆಕ್ಟ್ ಆಗ್ತದೆ. ಮೋನಟೈಸೇಷನ್ ಆನ್ ಆಗ್ತಲ್ಲ, ಮೋನಟೈಸೇಷನ್ ರಿಜೆಕ್ಟ್ ಆಗ್ತದೆ. ರಿವ್ಯೂಸ್ ಕಂಟೆಂಟ್ ಅಂತ ಬಂದ್ಬಿಟ್ಟು ಅವರೊಂದು ಯೂಟ್ಯೂಬ್ ಚಾನಲ್ ಮೋನಟೈಸೇಷನ್ ಆನ್ ಆಗ್ತಲ್ಲ. ತುಂಬ ಜನ ನಂಗೆ ಕೂಡ ಸ್ಕ್ರೀನ್ ಶಾಟ್ ಕೂಡ ಕಾಸ್ತಾ ಇದಾರೆ, ಬ್ರದರ್ ಈ ರೀತಿ ಒಂದು ಪ್ರಾಬ್ಲಮ್ ಆಗ್ತದೆ, ರಿವ್ಯೂಸ್ ಕಂಟೆಂಟ್ ಬರ್ತದೆ, ರಿಪೀಟೆಡ್ ಕಂಟೆಂಟ್ ಬರ್ತದೆ, ಯಾಕೆ ಬರ್ತದೆ, ಏನು ಕಾರಣ, ಇದನ್ನ ಯಾವ್ದನ್ನ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋದು ಅಂತ ತುಂಬ ಜನ ಕೇಳ್ತಾ ಇದ್ರು. ಆ ಒಂದು ಕಾರಣಕ್ಕೋಸ್ಕರ ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೈನ್ ಮಾಡ್ತೀನಿ. ರಿವ್ಯೂಸ್ ಕಂಟೆಂಟ್ ಬಂದ್ರು ಕಂಡು ನೀವು ಈಸಿಯಾಗಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೋನಟೈಸೇಷನ್ ಮಾಡ್ಕೊಳ್ಬೋದು, ಮೋನಟೈಸೇಷನ್ ಆನು. ಆದ್ರೆ ಬಟ್ ನನಗೆ ಈ ಒಂದು ದೊಡ್ಡದಲ್ಲಿ ಜಸ್ಟ್ ಒಂದು ಸ್ಟೆಪ್ ಹತ್ತಿನ, ಆ ಒಂದು ಸ್ಟೆಪ್ ಮೂಲಕ ನೀವು ಈಸಿಯಾಗಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೋನಟೈಸೇಷನ್ ಆನ್ ಮಾಡ್ಕೊಳ್ಬೋದು. ಅದು ಯಾವ ಒಂದು ಸ್ಟೆಪ್, ಏನು ಎಲ್ಲ ನನಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಈ ಒಂದು ಸ್ಟಾರ್ಟ್ನ. ಈ ಒಂದು ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೊಂದು ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರು ಸಮಂತ್ರ ಪ್ಲೀಸ್ ಕಲ್ಸನ್ ರೈಸ್ ಬೇಗ ಒಂದು ಸಬ್ಸ್ಕ್ರೈಬ್ ಆಗಿ ಅಪಗಲ ಬಟನ್ ಟನ್ ಅದಕ್ಕೆ ಕ್ಲಿಕ್ ಮಾಡುತ್ತೆ. ಇವತ್ತೊಂದು ಸ್ಟಾರ್ಟ್ನ ಬನ್ನಿ. ನನಗೆ ಮೊದಲೇ ಬಂದ್ಬಿಟ್ಟು ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಎಲ್ಲರೂ ಕೂಡ ಇದೊಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ. ಯಾಕಂದ್ರೆ ಅವರೊಂದು ಯೂಟ್ಯೂಬ್ ಚಾನಲ್ ಮೋನಟೈಸೇಷನ್ ಅಪೀಲ್ ಮಾಡಿದ ತಕ್ಷಣ ರಿವ್ಯೂಸ್ ಕಂಟೆಂಟು, ರಿಪೀಟೆಡ್ ಕಂಟೆಂಟು ಈ ರೀತಿ ಬರುತ್ತೆ. ಅದ್ರ ಜೊತೆಗಳಲ್ಲಿ ವೈಲೇಷನ್ ಅಂದರೆ ವೈಲೇಷನ್ ಆಪದ ವಿಡಿಯೋ ಮೋನಟೈಸೇಷನ್ ಪಾಲಿಸಿ ಅಂತ ಒಂದು ಇದೆ, ಅದು ಕೂಡ ಈ ರೀತಿ ಬರ್ತಾ ಇದೆ. ಅದ್ರ ಜೊತೆಗೆ ಮತ್ತೆ ಅಲ್ಲಿ ಸ್ಟಾರ್ಟ್ ಅಪೀಲ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ, ಅಂದರೆ ಸ್ಟಾರ್ಟ್ ಅಪ್ಲೈ ಅಂತ ಒಂದು ಆಪ್ಷನ್ ಬರ್ತೈತೆ. ಅಂದರೆ ರಿವ್ಯೂಸ್ ಕಂಟೆಂಟ್ ಯಾವುದೇ ಬಂದರೂ ಕೂಡ ನಿಮಗೆ ಡೇಟ್ ಕೊಟ್ಟಿರ್ತಾರೆ, ಸ್ಟಾರ್ಟ್ ಅಪ್ಲೈ ಅಂತ ಒಂದು ಕೊಟ್ಟುಬಿಟ್ಟಿರ್ತಾರೆ. ಆದ್ರೆ ಬಟ್ ನೀವು ಯಾವ ರೀತಿ ಮತ್ತೆ ವಾಪಸ್ ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ಕೊಂಡು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೋನಟೈಸೇಷನ್ ಮಾಡ್ಕೊಳ್ಳೋದು ತುಂಬ ಸಿಂಪಲ್. ನನಗೆ ಮೇನ್ ಇಂಪಾರ್ಟೆಂಟ್ ಹೇಳ್ತಾನೆ, ಏನಾದರೂ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ರಿವ್ಯೂಸ್ ಕಂಟೆಂಟು, ರಿಪೀಟೆಡ್ ಕಂಟೆಂಟ್ ಮತ್ತು ಈ ರೀತಿ ಬೇರೆ ಬೇರೆ ಪಾಲಿಸಿ ಏನಾದರೂ ಬಂದರೆ ನೀವೇನು ಮಾಡಿ, ನಿಮ್ಮ ಒಂದು ವೀಡಿಯೋದಲ್ಲಿ ನೀವು ಏನು ಮಿಸ್ಟೇಕ್ ಮಾಡಿದ್ರೆ ಅದನ್ನೆಲ್ಲ ಮೇನ್ ಇಂಪಾರ್ಟೆಂಟ್ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ರಿವ್ಯೂಸ್ ಕಂಟೆಂಟ್ ಈ ರೀತಿ ಬಂದರೆ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಚೆಕ್ ಮಾಡ್ಕೊಂಡು ನೀವು ಏನಾದರೂ ಒಂದು ಸ್ವಲ್ಪ ಮಿಸ್ಟೇಕ್ ಮಾಡಿದರೆ, ಇನ್ನೊಬ್ಬರು ವೀಡಿಯೋ ಯೂಸ್ ಮಾಡಿದರೆ, ನಿಮ್ಮೊಂದು ಮೇನ್ ಇಂಪಾರ್ಟೆಂಟ್ ನಿಮ್ಮೊಂದು ಯೂಟ್ಯೂಬ್ ಚಾನಲ್ಲಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೋನಟೈಸೇಷನ್ ಮಾಡ್ಬೇಕು, ಒಂದು ನಿಮ್ಮೊಂದು ಪೇಸ್ ಇರಬೇಕು ಇಲ್ಲ ನಿಮ್ಮೊಂದು ವಾಯ್ಸ್ ಇರಬೇಕು. ಇದರಲ್ಲಿ ಎರಡು ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ. ಇವು ಎರಡೂ ಇಲ್ಲಪ್ಪ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೋನಟೈಸೇಷನ್ ಒರಿಜಿನಲ್ ನಿಮ್ಮ ಕಂಟೆಂಟ್ ಆಗಿರಬೇಕು, ಅದ್ರ ಬಿಟ್ಟು ಇನ್ನೊಬ್ಬರ ಕಂಟೆಂಟ್ ಯಾವುದೇ ಕಾರಣಕ್ಕೂ ಆಗಿರಬಾರ್ದು. ಇವು ಎರಡರಲ್ಲಿ ಒಂದರ ಇರಬೇಕು, ಒಂದಿದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೋನಟೈಸೇಷನ್ ಆನ್ ಆಗುತ್ತೆ. ಇದು ಮೇನ್ ಇಂಪಾರ್ಟೆಂಟ್ ನೀವು ಮೈಂಡಲ್ಲಿ ಶೇರ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಬಂದ್ಬಿಟ್ಟು ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಇನ್ನೊಬ್ಬರು ವೀಡಿಯೋ ಡೌನ್ಲೋಡ್ ಮಾಡ್ಕೊಂಡು ಹಾಕಿರೆ ಅದ್ರ ಅಪ್ಲೋಡ್ ಮಾಡಿದ್ರು ಕೂಡ ಮೋನಟೈಸೇಷನ್ ಆನ್ ಆಗಲ್ಲ. 1,000 ಸಬ್ಸ್ಕ್ರೈಬರ್, 4,000 ವಾಚ್ ಅವರ್ಸ್ ಆಗಲಿ, ಲಕ್ಷ ಸಬ್ಸ್ಕ್ರೈಬರ್ಸ್ ಇರಲಿ, ಮಿಲಿಯನ್ ಮಿಲಿಯನ್ ವಾಚ್ ಅವರ್ಸ್ ಆಗಲಿ, ಆಗಲ್ಲ ಮೋನಟೈಸೇಷನ್. ಅದಕ್ಕೋಸ್ಕರ ಮೇನ್ ಇಂಪಾರ್ಟೆಂಟ್ ನೀವು ಚೆಕ್ ಮಾಡ್ಕೊಳ್ಳಿ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ನೀವು ಏನು ಪ್ರಾಬ್ಲಮ್ ಮಾಡಲಿಲ್ಲಪ್ಪ ಅಂದ್ರೆ ಮೇನ್ ಇಂಪಾರ್ಟೆಂಟ್ ಏನು ಪ್ರಾಬ್ಲಮ್ ಆಗಲಿಲ್ಲ, ನನ್ನ ಯೂಟ್ಯೂಬ್ ಚಾನಲ್ ಎಲ್ಲ ಸರಿಯಾಗಿದೆ, ರಿವ್ಯೂಸ್ ಕಂಟೆಂಟ್ ಯಾವುದೇ ರೀತಿ ಪ್ರಾಬ್ಲಮ್ ಆಗಿಲ್ಲ, ಆದರೂ ಕೂಡ ರಿವ್ಯೂಸ್ ಕಂಟೆಂಟ್ ಬಂದಿದೆ ಅಂದ್ರೆ ನೀವು ಏನು ಮಾಡ್ಬೋದು, ಅದಕ್ಕೆ ಒಂದು ಸ್ಟೆಪ್ ಇದೆ. ಆ ಸ್ಟೆಪ್ ಮುಖ 99% ಅಂದರೆ 100%-70% ಮಾತ್ರ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೋನಟೈಸೇಷನ್ ಆನ್ ಆಗೋ ಚಾನ್ಸಸ್ ತುಂಬ ಇದೆ. ಇನ್ನು 30% ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೋನಟೈಸೇಷನ್ ಆನ್ ಆಗಲ್ಲ. ಆ ರೀತಿ ಇದೆ. ಅದೇ ಸ್ಟೆಪ್ ಅಂದರೆ ತುಂಬ ಸಿಂಪಲ್, ನಾನು ನಿಮಗೆ ಹೇಳ್ತೇನೆ. ಅದಕ್ಕಿಂತ ಮುಂಚೆ ನೀವು ಮೊದಲೇ ಎಲ್ಲರಿಗೆ ಹೇಳ್ತಾ ಇದ್ದೀನಿ, ಎಲ್ಲ ಚೆಕ್ ಮಾಡ್ಕೊಳ್ಳಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್. ಚೆಕ್ ಮಾಡಿದ ತಕ್ಷಣ ನೀವು ಏನು ಮಾಡಿ, ತುಂಬ ಸಿಂಪಲ್, ಅಲ್ಲಿ ನಿಮಗೆ ಸ್ಟಾರ್ಟ್ ಅಪೀಲ್ ಅಂತ ಒಂದು ಆಪ್ಷನ್ ಬರುತ್ತೆ ನಿಮಗೆ ತಲೆಡೋದು ಬಂದ್ಬಿಟ್ಟು. ಹೌದಲ್ಲ, ನೀವು ಎಲ್ಲ ಚೆಕ್ ಮಾಡ್ಕೊಂಡು ಸ್ಟಾರ್ಟ್ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೋನಟೈಸೇಷನಲ್ಲಿ ಸ್ಟಾರ್ಟ್ ಅಪೀಲ್ ಅಂತ ಒಂದು ಆಪ್ಷನ್ ಬರುತ್ತೆ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮಗೆ URL ಲಿಂಕ್ ಅಂತ ಒಂದು ಕೇಳುತ್ತೆ, ಜಸ್ಟ್ ಒಂದು URL ಲಿಂಕ್ ಅಂತ. URL ಲಿಂಕ್ ಅಂದ್ರೆ ನಿಮ್ಗೆ ಮೇನ್ ಇಂಪಾರ್ಟೆಂಟ್ ಹೊಸ ನೀವು ಅಪ್ಡೇಟ್ ನಿಮ್ಗೆ ಎಲ್ಲರೂ ಕೂಡ ಗೊತ್ತಿರಲೇಬೇಕು. ಇದು ನಮ್ಮ ಒಂದು ಯೂಟ್ಯೂಬ್ ಕ್ರಿಯೇಟರ್ಸ್ಗೋಸ್ಕರ ಬಿಟ್ಟಿದ್ದಾರೆ, ನಿಮ್ಗೆ ಎಲ್ಲರೂ ಕೂಡ ಇದ್ರ ಬಗ್ಗೆ ಸಪ್ರೇಟ್ ಒಂದು ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೀನಿ. ಏನಪ್ಪ ಅಂದ್ರೆ ಏನು ತುಂಬ ಸಿಂಪಲ್, ಅಲ್ಲಿ ಒಂದು ನಿಮ್ಗೆ ಒಂದು ಲಿಂಕ್ ಕೇಳುತ್ತೆ URL ಲಿಂಕ್ ಅಂದ್ರೆ. ಏನಪ್ಪ ಅಂದ್ರೆ ನೀವು ಏನ್ ಮಾಡ್ಬೇಕು, 5 ನಿಮಿಷದ ಒಂದು ವಿಡಿಯೋ ಮಾಡ್ಬೇಕು. 5 ನಿಮಿಷದ ಒಂದು ವಿಡಿಯೋ, ಜಸ್ಟ್ ಕೇವಲ 5 ನಿಮಿಷದ, 5 ನಿಮಿಷಕ್ಕೆ ಮೇಲ್ಗಡೆ ಇರಬಾರ್ದು, ಅದೊಂದು ವಿಡಿಯೋ ಮಾಡ್ಬೇಕು. ಯಾವ ರೀತಿ ವಿಡಿಯೋ ಅಪ್ಪ ಅಂದ್ರೆ ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಯಾವ ರೀತಿ ವಿಡಿಯೋ ಶೂಟ್ ಮಾಡ್ತೀರಾ, ಯಾವ ರೀತಿ ವಿಡಿಯೋ ಎಡಿಟ್ ಮಾಡ್ತೀರಾ, ಯಾವ ರೀತಿ ವಿಡಿಯೋ ಅಪ್ಲೋಡ್ ಮಾಡ್ತಾರೆ ಯೂಟ್ಯೂಬ್ನಲ್ಲಿ ಎಲ್ಲ ಒಂದು ಕೇಳ್ತಾರೆ ಅವರು. ಆದರೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ಬೇಕು. ವಿಡಿಯೋ ಯಾವ ರೀತಿ ಅಂದರೆ, ಈಗ ಎಕ್ಸಾಂಪಲ್, ನಾನು ಯೂಟ್ಯೂಬ್ನಲ್ಲಿ ಈ ರೀತಿ ವಿಡಿಯೋ ಶೂಟ್ ಮಾಡ್ತೀನಿ, ಇದು ನನ್ನೊಂದು ಯೂಟ್ಯೂಬ್ ಚಾನಲ್, ನನ್ನೊಂದು ಯೂಟ್ಯೂಬ್ ಚಾನಲ್ ಇಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ, ನನ್ನೊಂದು ಯೂಟ್ಯೂಬ್ ಚಾನಲ್ಲಿ ಇಷ್ಟು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ, ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಶಾರ್ಟ್ಸ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಅದೇ ರೀತಿ ನಾನು ನನ್ನೊಂದು ವಿಡಿಯೋ ಎಡಿಟ್ ಮಾಡೋದು ಯಾವೊಂದು ಕೈನ್ ಮಾಸ್ಟರ್ ಮೂಲಕ ಎಡಿಟ್ ಮಾಡ್ತೀನಿ, ಅದೇ ರೀತಿ ಕೂಡ ನನ್ನೊಂದು ವಿಡಿಯೋ ಅಪ್ಲಿಕೇಶನ್ ಕ್ರೋಮ್ ಅಪ್ಲಿಕೇಶನ್ ಮೂಲಕ ಯೂಸ್ ಮಾಡ್ತೀನಿ. ಈ ರೀತಿ ಮಾಡಿ ನೀವು ಒಂದು ವಿಡಿಯೋ ಮಾಡ್ಕೋ. ಪ್ರತಿದಿನ ಯಾವ ರೀತಿ ವಿಡಿಯೋ ಅಪ್ಲೋಡ್ ಮಾಡ್ತಾರೆ, ಏನೆಲ್ಲ ಮೆಟೀರಿಯಲ್ಸ್ ಯೂಸ್ ಮಾಡ್ತಾರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ಗೆ, ಎಲ್ಲ ಸಪ್ರೇಟಿ ಒಂದು 5 ನಿಮಿಷದ ವಿಡಿಯೋ ಮಾಡ್ಕೊಳ್ಳಿ. ಆ ಒಂದು ವಿಡಿಯೋ ನೀವು ಏನು ಮಾಡ್ಕೋ, ತುಂಬ ಸಿಂಪಲ್, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ಕೋ. ಪಬ್ಲಿಕ್ ಅಪ್ಲೋಡ್
ಹಿಂದಿ ಈ ಎರಡು ಲ್ಯಾಂಗ್ವೇಜ್ ಅಲ್ಲಿ ಇರಲೇಬೇಕು. ಅದು ನಮ್ಮ ಕನ್ನಡ ಲ್ಯಾಂಗ್ವೇಜ್ ಆಕ್ಚುಲಿ ಇಲ್ಲ, ಅದರಲ್ಲಿ ಅವೈಲೇಬಲ್ ಇಲ್ಲ, ಸದ್ಯದಲ್ಲಿ ಬರ್ಬೋದು. ಆದ್ರೆ ಬಟ್ ನಾನು ಹೇಳ್ತೇನೆ ಏನ್ ಮಾಡಿ, ಈಗ ನಾವು ಕನ್ನಡ ಜನರದೇವ್ ನಾವು ಕರ್ನಾಟಕ ಮಾತಾಡ್ತೀವಿ, ನಮ್ಮ ಕನ್ನಡ ಬಿಟ್ಟರೆ ಬೇರೆ ಲ್ಯಾಂಗ್ವೇಜ್ ಬರಲ್ಲ. ಅದಕ್ಕೋಸ್ಕರ ನಮಗೆ ಯಾರಾದ್ರೂ ಒಬ್ಬರು ಹಿಂದಿ ಪರಿಚಯ ಇದ್ದವರು, ಹಿಂದಿ ಮಾತಾಡೋರು ನಿಮ್ಮ ಫ್ರೆಂಡ್ಸ್ ಅದು ಇದ್ರೆ ಏನ್ ಮಾಡಿ, ಅವ್ರಿಗೆ ಒಂದು ಸ್ವಲ್ಪ ಒಂದು ವಾಯ್ಸ್ ಅವ್ರ್ ಕೊಟ್ಬಿಡಿ, ವಾಯ್ಸ್ ಅವ್ರ್ ಕೊಡಿ ಅಂತ ಒಂದು 5 ನಿಮಿಷದ ಒಂದು ವಾಯ್ಸ್ ಅವ್ರ ತಗೊಳ್ಳಿ. ಆ ವಾಯ್ಸ್ ಅವ್ರ ತಗೊಂಡು ಎಡಿಟ್ ಮಾಡಿ ಶೇರ್ ಮಾಡ್ಕೊಳ್ಳಿ. ಯಾವ ರೀತಿ ವಾಯ್ಸ್ ಅವ್ರೆ ನಾನು ಪ್ರತಿ ದಿನ ಎದ್ದು ಈ ರೀತಿ ವಿಡಿಯೋ ಶೂಟ್ ಮಾಡ್ತೀನಿ, ಈ ರೀತಿ ನಾನೊಂದು ವಿಡಿಯೋ ಎಡಿಟಿಂಗ್ ಕೂಡ ಮಾಡ್ತೀನಿ, ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡು, ಮತ್ತೆ ಈ ಒಂದು ಅಪ್ಲಿಕೇಶನ್ ಮೂಲಕನೇ ಎಲ್ಲ ಎಡಿಟಿಂಗ್ ಮಾಡ್ಕೊಂಡು, ಮತ್ತೆ ಅದ್ರ ಜೊತೆ ನಾನು ಕ್ರೋಮ್ ಅಪ್ಲಿಕೇಶನ್ ಮೂಲಕ ಅಪ್ಲೋಡಿಂಗ್ ಮಾಡ್ತೀನಿ. ಈ ರೀತಿ ನೀವು ಪ್ರತಿ ದಿನ ಏನೇನು ಮಾಡ್ತಾರೆ ಯೂಟ್ಯೂಬ್ ಮೇಲೆ ಅದೆಲ್ಲ ಒಂದು ಜಸ್ಟ್ ಒಂದು 5 ನಿಮಿಷದಲ್ಲಿ ತೋರಿಸ್ಬೇಕು, 5 ನಿಮಿಷ ಮೇಲ್ಗಡೆ ಇರಬಾರ್ದು. ಇದು ಯಾಕಪ್ಪ ಅಂದ್ರೆ ನಾನು ಹೇಳ್ತೇನೆ ಮೇನ್ ಪಾಯಿಂಟ್, ಇಷ್ಟೆಲ್ಲ ಹೇಳಿ ನೀವು ಕ್ಲಿಯರ್ ಮಾಡಿ ಆ ಒಂದು ವಿಡಿಯೋ ಏನು ಮಾಡಬೇಕು, ಜಸ್ಟ್ ನೀವೇನು ಮಾಡಬೇಕು 5 ನಿಮಿಷದ ಒಂದು ವಿಡಿಯೋ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿ ಅದು ಅನ್ಲಿಸ್ಟೆಡ್ ಆಗಬೇಕು. ಅನ್ಲಿಸ್ಟೆಡ್ ಹಾಕಿದ ತಕ್ಷಣ ಆ ಒಂದು ವಿಡಿಯೋ ಲಿಂಕ್ ಏನು ಮಾಡಬೇಕು, ನೀವು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡ ತಕ್ಷಣ ಅಲ್ಲಿ ಅಪೀಲ್ ಅಂದರೆ ರಿಸ್ಟಾರ್ಟ್ ಅಪೀಲ್ ಅಂತ ಒಂದು ಆಪ್ಷನ್ ಬರುತ್ತೆ ನಿಮ್ಮ ಕೆಳಗಡೆ, ಅಲ್ಲಿ URL ಕೇಳುತ್ತೆ. ಆ ಒಂದು ವಿಡಿಯೋ URL ನೀವು ಅಲ್ಲಿ ಪೇಸ್ಟ್ ಮಾಡಿ ಜಸ್ಟ್ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನು ಮಾಡ್ತಾರೆ, ಯೂಟ್ಯೂಬ್ದವರು ಸಿಸ್ಟಮ್ಗೆ ಚೆಕ್ ಮಾಡಲ್ಲ. ಮೇನ್ ಇಂಪಾರ್ಟೆಂಟ್, ಯೂಟ್ಯೂಬ್ದ ಒಬ್ಬ ಯೂಟ್ಯೂಬ್ ನಮ್ಮಂಥ ವ್ಯಕ್ತಿನೇ ಒಬ್ಬರು ಚೆಕ್ ಮಾಡ್ತಾರೆ, ಅದನ್ನು ನಿಮ್ಮ ಚಾನಲ್ ಎಲ್ಲ ಆ ಒಂದು ವಿಡಿಯೋ ಚೆಕ್ ಮಾಡ್ತಾರೆ. ಯಾವ ರೀತಿ ನೀವು ಎಡಿಟಿಂಗ್ ಮಾಡ್ತಾರೆ, ಯಾವ ರೀತಿ ವಿಡಿಯೋ ಅಪ್ಲೋಡಿಂಗ್ ಮಾಡ್ತಾರೆ, ಯಾವ ರೀತಿ ಶೂಟ್ ಮಾಡ್ತಾರೆ, ಎಲ್ಲಿಂದ ತಗೋತಾರೆ ಕಂಟೆಂಟ್ ಎಲ್ಲ ನೋಡಿ ಅದರ ನಂತರ ಚೆಕ್ ಮಾಡಿ ಅವಾಗ ನಿಮ್ಮೊಂದು ರೀತಿಯ ಮೌಂಟೇಷನ್ ಆನ್ ಮಾಡ್ಬೇಕಾ ಆನ್ ಮಾಡಬಾರ್ದ ಅಂತ ಅವರು ಡಿಸೈಡ್ ಮಾಡ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ಹೇಳ್ತೀನಿ, ಯಾವುದೇ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಇರಲಿ, ಪ್ರತಿಯೊಬ್ಬರು ಕೂಡ ನಿಮಗೆ ಈ ರೀತಿ ಪ್ರಾಬ್ಲಮ್ ಆಗಿದೆ ಅಂದ್ರೆ ಈ ಒಂದು ಮೆಥಡ್ನಿಂದ ಈ ಒಂದು ಸ್ಟೆಪ್ ಮೂಲಕ ಈಸಿಯಾಗಿ ನಿಮ್ಮೊಂದು ರೀತಿಯ ಮೌಂಟೇಷನ್ ಆನ್ ಮಾಡ್ಕೊಳ್ಳುವ 100%-70% ಅಂಡರ್ ಪರ್ಸೆಂಟ್ ಅಂದ್ರೆ 100%-70% ನಮ್ಮ ಮೌಂಟೇಷನ್ ಆನ್ ಆಗೋ ಚಾನ್ಸಸ್ ಇದೆ, ಆಗುತ್ತೆ. ನಾನು ನಿಮ್ಗೆ ಹೇಳ್ತೀನಿ ಈ ರೀತಿ ಮಾಡಿದ್ರೆ ಆಗುತ್ತೆ. ಅದೇ ನೀವು ಇನ್ನೊಬ್ಬರ ಕಂಟೆಂಟ್ ತೊಗೊಂಡ್ರೆ, ಅಂದ್ರೆ ಇನ್ನೊಬ್ಬರ ಕಂಟೆಂಟ್ ಇನ್ನೊಬ್ಬರ ವಿಡಿಯೋ ಯೂಸ್ ಮಾಡಿದ್ರೆ ನಿಮ್ದು ಅದರಲ್ಲಿ ಏನೂ ಇಲ್ಲ, ಸೊ ಅಂದ್ರೆ ಓನ್ ಅಂತ ಏನೂ ಇಲ್ಲ, ಎಲ್ಲ ಅವ್ರದೇ ಇದ್ರೆ ಯಾವುದೇ ಕಾರಣಕ್ಕೂ ಮೌಂಟೇಷನ್ ಆನ್ ಆಗಲ್ಲ. ಇದು ಮೇನ್ ಇಂಪಾರ್ಟೆಂಟ್, ಅರ್ಥ ಮಾಡ್ಕೊಳ್ಳಿ. ತುಂಬಾ ಸಿಂಪಲ್ ಈ ರೀತಿ ಮಾಡಿ ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಷನ್ ಆನ್ ಮಾಡ್ಕೊಳ್ಳೋದು. ಇದು ಹೊಸ ನೀವು ಸ್ಟೆಪ್, ನಿಮ್ಗೆ ಎಲ್ಲ ಕೂಡ ಗೊತ್ತೇ ಇದೆ, ಪ್ರತಿಯೊಬ್ಬರು ಕೂಡ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಬಿಡಕೊಡಿ, ಯಾಕಂದ್ರೆ ಎಷ್ಟೋ ಕಷ್ಟಪಟ್ಟು ಯೂಟ್ಯೂಬ್ ಚಾನಲ್ ಮೌಂಟೇಷನ್ ಮಾಡ್ಬೇಕಂತ ಪ್ರಯತ್ನ ಪಡ್ತಾ ಇದ್ದೀರಾ, ಇದೊಂದು 5 ನಿಮಿಷದ ಒಂದು ವಿಡಿಯೋ ಮಾಡಿ ಕಳಿಸಿ ಅವರು ನಿಮ್ಗೆ ಚೆಕ್ ಮಾಡಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಷನ್ ಆನ್ ಮಾಡ್ತಾರೆ. ಆದ್ರೆ ಬಟ್ ನಾನು ನಿಮಗೆ ಮೇನ್ ಇಂಪಾರ್ಟೆಂಟ್ ಹೇಳ್ಬೇಕಾದ್ರೆ, ನೀವು ಹಿಂದಿ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಇರಬೇಕು. ಆ ಒಂದು ವಿಡಿಯೋಗೆ ನೀವು ಟೈಟಲ್ ಏನು ಹಾಕ್ಬೇಕಂದ್ರೆ ತುಂಬ ಸಿಂಪಲ್ ಟೈಟಲ್ ಏನು ಹಾಕೋಂಗಿಲ್ಲ. ಏನಾಗ್ತದೆ ಅಪೀಲ್ ಅಂದರೆ ಈಗ ಅಪೀಲ್ ರಿವ್ಯೂಸ್ ಅಪ್ಲೈ ರಿವ್ಯೂಸ್ ಕಂಟೆಂಟು ಈ ರೀತಿ ನೀವು ಹಾಕಿಬಿಟ್ಟು ಆ ಒಂದು ವಿಡಿಯೋ ಅವ್ರಿಗೆ ಸೆಂಡ್ ಮಾಡಿಬಿಡಿ ಲಿಂಕ್, ಸಬ್ಮಿಟ್ ಮಾಡಿದ್ರೆ ಸಾಕು ಆಟೋಮೆಟಿಕ್ ಲಿಂಕ್ ಹೋಗುತ್ತೆ. ಅವಾಗ ಯೂಟ್ಯೂಬ್ ಟೀಮ್ದವ್ರ ಏನಿದಾರ ಅದನ್ನ ಚೆಕ್ ಮಾಡಿ ಅವಾಗ ನಿಮ್ಮೊಂದು ರಿಪ್ಷನ್ ಮೌಂಟೇಷನ್ ಆನ್ ಮಾಡೋಕೆ ಮಾಡಬಾರ್ದು, ಡಿಸೈಡ್ ಮಾಡ್ತಾರೆ. ಇಷ್ಟು ನೀವು ಮಾಡಬೇಕು, ಇಷ್ಟು ಮಾಡಿದ್ರೆ ನಿಮ್ಮೊಂದು ರಿಪ್ಷನ್ ಮೌಂಟೇಷನ್ ಆನ್ ಆಗೋ ಚಾನ್ಸಸ್ ತುಂಬ ಇದೆ. ಆ ಒಂದು ಕಾರಣಕ್ಕೋಸ್ಕರ ಐತೆ ಪ್ರತಿಯೊಬ್ಬರು ತುಂಬ ಜನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟು, ಇನ್ಸ್ಟಾದಲ್ಲಿ ಮೆಸೇಜ್ ಮಾಡೋದು, ಬರೋದೇ ರೀಯೂಸ್ ಕಂಟೆಂಟ್ ಬರ್ತಿದೆ, ರಿಪೀಟೆಡ್ ಕಂಟೆಂಟ್ ಬರ್ತದೆ, ಇದಕ್ಕೆಲ್ಲ ಏನು ಪ್ರಾಬ್ಲಮ್, ಸೊಲ್ಯೂಷನ್ ಇದೇ ಒಂದು ಸೊಲ್ಯೂಷನ್, ಇದು ಮಾಡ್ಕೊಳ್ಳಿ. ಆದ್ರೆ ಬಟ್ ನಾನು ಹೇಳ್ತೇನೆ, ಯಾವುದೇ ಒಂದು ರೀಯೂಸ್ ಕಂಟೆಂಟ್ ಆಗಿರೋ ರಿಪೀಟೆಡ್ ಕಂಟೆಂಟ್ ಏನೇ ಬಂದರೂ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ನೀವು ಏನು ಮಾಡಿ ಚೆಕ್ ಮಾಡ್ಕೊಳ್ಳಿ. ಯಾವೊಂದು ತಪ್ಪು ಮಾಡಿದ್ರೆ, ಮಿಸ್ಟೇಕ್ ಮಾಡಿದ್ರೆ ಅದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ. ರೀಯೂಸ್ ಕಂಟೆಂಟ್ ಯಾಕೆ ಬಂದಿದೆ, ಇನ್ನೊಬ್ಬರು ವಿಡಿಯೋ ಯೂಸ್ ಮಾಡಿದ್ರೆ ಬರುತ್ತೆ. ಇದ್ರ ಬಗ್ಗೆ ಸಪ್ರೇಟಾಗಿ ನಾವು ವಿಡಿಯೋ ಮಾಡಿದ್ರೆ ನಾವು ಒಂದು ವಿಡಿಯೋ ನೋಡ್ಕೊಂಡು ನೀವು ಎಲ್ಲ ಕ್ಲಿಯರಾಗಿ ಚೆಕ್ ಮಾಡ್ಕೊಂಡು ಅದರ ನಂತರ ಅಪ್ಲೈ ಮಾಡಿ ಆಟೋಮೆಟಿಕ್ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಷನ್ ಆನ್ ಆಗುತ್ತೆ ಅಂತ. ಇನ್ನೊಂದು ತುಂಬ ಸಿಂಪಲ್, ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೈನ್ ಮಾಡಿದೆ ಅಂತ ಈ ಒಂದು ಮುಗಿಸ್ತೇನೆ. ಈ ಒಂದು ಮುಗಿಸೋಕ್ಕಿಂತ ಮುಂಚೆ ಪ್ರತಿಯೊಬ್ಬ ಕರ್ನಾಟಕ ಸ್ಪ್ಯಾನರ್ಸ್ ಈ ಒಂದು ಇಷ್ಟಾರೆ ಜಸ್ಟ್ ಒಂದು ಲೈಕ್ ಮಾಡ್ಕೊಳ್ಳಿ ಅಂತ ಆತ ಈ ಒಂದು ಮುಗಿಸ್ತೀನಿ. ಪ್ರತಿಯೊಬ್ಬ ಕರ್ನಾಟಕ ಸ್ಪ್ಯಾನರ್ಸ್ ಜೀವನ ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಎಲ್ಲರಿಗೂ ಬಾಯ್.